ಅನ್ನನಾಳ ಮತ್ತು ಹೊಟ್ಟೆಯ ನಡುವಿನಲ್ಲಿ ಒಂದು ಕವಾಟವಿರುತ್ತದೆ. ಅದು ಹೊಟ್ಟೆಯಲ್ಲಿರುವ ಪದಾರ್ಥಗಳನ್ನು ಅನ್ನನಾಳ ತಲುಪದಂತೆ ನೋಡಿಕೊಳ್ಳುತ್ತದೆ. ಜೀಯಾಡಿಯಲ್ಲಿ ಹೊಟ್ಟೆಯಲ್ಲಿರುವ ಪದಾರ್ಥಗಳು ಅನ್ನನಾಳ ತಲುಪಿ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಜೀಯಾಡಿ ಲಕ್ಷಣಗಳು ಸಾಮಾನ್ಯವಾಗಿ ಜೀಯಾಡಿಯಲ್ಲಿ ಎರಡು ಲಕ್ಷಣಗಳು ಕಾಣಲ್ಪಡುತ್ತದೆ. ಎದೆಯುರಿ, ತೀವ್ರ ಎದೆಯುರಿ, ಹಾರ್ಟ್ ಬರ್ನ್ ಹಾಗೂ ರೀಗರ್ಜಿಟೇಷನ್, ಬಾಯಿಯಲ್ಲಿ ಕಹಿ ಅಥವಾ ಹುಳಿಯಾದ ಅನುಭವ. ಜಿಆರ್ಡಿಗೆ ಕಾರಣಗಳು, ಜಿಆರ್ಡಿಗೆ ಕಾರಣಗಳಲ್ಲಿ ಬೊಜ್ಜುತನ ಹಾಗೂ ಅನ್ನನಾಳ ಮತ್ತು ಹೊಟ್ಟೆಯ ನಡುವಲ್ಲಿರುವ ಕವಾಟವನ್ನು ತೆರೆಯುವಂಥ ಪದಾರ್ಥಗಳ ಸೇವನೆ ಸೇರಿದೆ. ಈ ಪದಾರ್ಥಗಳಲ್ಲಿ ಮದ್ಯಪಾನ, ಧೂಮ್ರಪಾನ ಹಾಗೂ ಸಿಟ್ರಿಕ್ ಫ್ರೂಟ್ಸ್, ಕಿತ್ತಳೆ ಹಣ್ಣು, ಮುಸುಂಬಿ, ನಿಂಬೆ ಹುಳಿ, ಚಾಕ್ಲೇಟ್ ಮತ್ತು ಎಣ್ಣೆಯುಕ್ತ ಪದಾರ್ಥಗಳು ಸೇರಿವೆ. ಚಿಕಿತ್ಸೆ, ಜಿಆರ್ಡಿಯ ಚಿಕಿತ್ಸೆಯಲ್ಲಿ ಜೀವನ ಶೈಲಿಯಲ್ಲಿ ಪರಿವರ್ತನೆಯದ್ದು ಮುಖ್ಯ ಪಾತ್ರವಿದೆ. ಸೊ ಜೀವನ ಶೈಲಿಯಲ್ಲಿ ಬೊಜ್ಜುತನ ಕಡಿಮೆ ಮಾಡುವುದು, ಮದ್ಯಪಾನ ಧೂಮ್ರಪಾನ ತ್ಯಜಿಸುವುದು ಹಾಗೂ ಅನ್ನನಾಳ ಮತ್ತು ಹೊಟ್ಟೆಯಲ್ಲಿ ನಡುವಿನಲ್ಲಿರುವ ಕವಾಟವನ್ನು ತೆರೆಯುವಂಥ ಪದಾರ್ಥಗಳನ್ನು ನಿಯಂತ್ರಿಸುವುದು ಇವುಗಳಲ್ಲಿ ಸೇರಿವೆ.